ನಮಸ್ಕಾರ ಸರ್. ಸರ್, ತಮ್ಮ ಪೂರ್ತಿ ಹೆಸರು? ಚಂದ್ರಮುರಳಿ ಅಂತ. ಯಾವ ಗ್ರಾಮ ಪಂಚಾಯತಿಲಿ ಗೆದ್ದು ಮೆಂಬರ್ ಆಗಿದ್ರಿ? ಅಜ್ಜಿಪುರ ಗ್ರಾಮ ಪಂಚಾಯತಿ. ಇದೇ ಮೊದ್ಲ? ಇದಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ಅಣ್ಣ ತಮ್ಮದಿರು ಎರಡು ರಾಜಕೀಯದಲ್ಲಿ? ಯಾರಿಲ್ಲ. ನಿಮ್ಮ ಎಜುಕೇಶನ್? ಎಸ್ ಎಲ್ ಸಿ. ಈ ಒಂದು ಎಸ್ ಎಲ್ ಸಿ ಓದಿ ಈ ರಾಜಕೀಯ ಕ್ಷೇತ್ರ ಏನು ಆಯ್ಕೆ ಮಾಡ್ಕೇನ್ರಿ? ನೋಡಿ, ಹೆಂಗೆ ಸುತ್ತಮುತ್ತ ಜನಗಳು ಇದು ನೋಡ್ತಿದ್ವಲ್ಲ, ಅದು ಒಂದು ಹೆಲ್ಪ್ ಆಗಲಿ ನಮ್ಮಿಂದ ಅಂತ ಮಾಡ್ಕೊಂಡು. ಅಂದ್ರೆ ಜನ ಕೆಲ್ಪ ಆಗಲಿ, ಊರ ಅಭಿವೃದ್ಧಿ ಆಗಲಿ, ಅಂದ್ರೆ ಯಾರೋ ರಾಜಕೀಯದ ಜೊತೆ ಓಡಾಟ ಇತ್ತ ಏನಾದ್ರೂ ಮುಂಚೆ? ಏನೂ ಇಲ್ಲ. ನಿಮ್ಮ ಎಜುಕೇಶನ್ ಸರ್? ಎಸ್ ಎಲ್ ಸಿ. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಅಜ್ಜಿಪುರ. ಅಜ್ಜಿಪುರ. ತಂದೆ ತಾಯಿ ಹೆಸರು? ಮಲ್ಲೇಗೌಡರು. ತಂದೆ ಕೆಂಪಮ್ಮ. ತಾಯಿ? ತಾಯಿ ಕೆಂಪಮ್ಮ. ನೀವೆಷ್ಟನೇ ಮಗ ಸರ್? ಇಬ್ಬರು. ಎರಡನೇ ಮಗ. ನೀವು ಎರಡನೇ ಮಗ. ಈ 5 ವರ್ಷ ಅವಧಿಲಿ ಯಾವ ರೀತಿ ಅಭಿವೃದ್ಧಿಗೊಳಿಸಿದ್ರಿ ನಿಮ್ಮ ಕ್ಷೇತ್ರ? ನಮ್ಗೆ ಹೆಂಗ ತೃಪ್ತಿ ಆಗ್ಬೇಕು ಆ ರೀತಿ ಅಭಿವೃದ್ಧಿಗೊಳಿಸಿದ್ದೀನಿ. ಆಮೇಲೆ ಮನೆ ಅಲ್ಲಿ ಏನ್ ಬರುತ್ತೋ ಅದನ್ನೆಲ್ಲ ಜನಗಳಿಗೆ ಹೆಂಗ್ ತೊರಗಿಸ್ಬೇಕು ಅದ್ರ ತೊರಗಿಸಿದ್ದೀನಿ. ಶೌಚಾಲಯಗಳು ಎಷ್ಟಾಗಿದೆ? ಶೌಚಾಲಯ 180 ಆಗಿದೆ. ಅಂದ್ರೆ ಕಂಪ್ಲೀಟ್ ಆಗಿದೆ? ಇನ್ನು ಎಲ್ಲ ಕಂಪ್ಲೀಟ್. ಎಲ್ಲ ಕಂಪ್ಲೀಟ್. ಮನೆಗಳು ಎಷ್ಟಾಗಿ? ಮನೆಗಳು ಹೆಚ್ಚು ಕಮ್ಮಿ ಅದು ಒಂದು 65 ಮನೆ ಇರೋದು. ಕುಡಿಯೋ ನೀರಿಗೆ ಏನಾದ್ರು ಶುದ್ಧ ಘಟಕ ಹಾಕ್ಸಿದ್ರ ಅಥವಾ ಮಾಮೂಲಿ ನೀರು ಕೊಡ್ತೀವಿ? ಶುದ್ಧ ಘಟಕ ಏನು ಹಾಕ್ಸಿಲ್ಲ. ಅಜ್ಜಿ ಪಂಚಾಯತಿಗೆ ಒಂದು ಹಾಕ್ಸಿದೀವಿ. ಪಂಚಾಯತಿಗೆ ಒಂದು ಹಾಕ್ಸಿದ್ರೆ ಅದೆಲ್ಲ ಮೇಂಟೆನೆನ್ಸ್ ಪಂಚಾಯತಿ ಇದೆ? ಪಂಚಾಯತಿ ಕಡೆಯಿಂದ, ಸೊಸೈಟಿ ಕಡೆಯಿಂದ ಮಾಡ್ತಾರೆ. ಈ ಲೈಟಿಂಗ್ ವ್ಯವಸ್ಥೆ ಇರ್ಬೋದು, ಚರಂಡಿ, ರೋಡ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಎಲ್ಲ ಪ್ರತಿಯೊಂದು ಎಲ್ಲ ಯಾರಿಸಿಲ್ಲ? ನಾನು ಅಜ್ಜಿಪುರ ಗ್ರಾಮ ಪಂಚಾಯತಿ ಅಂದ್ರೆ ಕುರುಬುರ ದೊಡ್ಡಿ ಗ್ರಾಮದಿಂದ ಗೆದ್ದಿರೋದು. ನಮ್ದು ಪ್ರತಿ ಒಂದು ರೋಡು ಸಿಸಿ ರೋಡು, ಸಿಸಿ ಮೂರಿನ. ಈ ಎಲ್ಲ ಯಾರಿಸಿಲ್ಲ ಯಾವ ರೀತಿ ವರ್ಕ್ ಮಾಡಿದ್ರಿ? ಎನ್ಆರ್ಜಿಲಿ ಏನು ಪ್ರತಿಯೊಂದು ಏನು ಇತ್ತೆ ಅದು ಅದ್ರ ತಕ್ಕನಾಗ ನಾವು ಮಿನಿಮಮ್ ವರ್ಷದಲ್ಲಿ ಒಂದು 50-60 ಲಕ್ಷ ಮಾಡಿದ್ದೀವಿ. ಅದು ಟೋಟಲ್ ಇಲ್ಲಿ ತನಕ ಒಂದು 5-6 ಕೋಟಿ ಕೆಲಸ ಮಾಡಿದ್ದೀರಿ. 5-6 ಕೋಟಿ ಏನಿಲ್ಲ, ಮಿನಿಮಮ್ ಅಂದರೆ ಒಂದು 2 ಕೋಟಿ ಮಾಡಿರ್ಬೋದು. ಅಂದರೆ ನಾವು 3 ಮೆಂಬರ್ ಸೇರ್ಕೊಂಡು, 3+2 5 ಮೆಂಬರು, ನಮ್ಮ ಕುರುಬುರ ದೊಡ್ಡಿ ವಾರ್ಡ್ 5 ಮೆಂಬರು, 5 ಮೆಂಬರ್ಲಿ 1-2 ಕೋಟಿ ಕೆಲಸ ಆಗಿದೆ. ಯಾವ ಪಕ್ಷ ಫಾಲೋವರ್ಸ್ ಆಗಿದ್ರಿ? ನಾವು ಮಾಮೂಲಿ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ. ಇನ್ನು ಮುಂದೆ ರಾಜಕೀಯ ಮುಂದುವರಿತಾ ಹೋಗ್ತೀರಾ? ಅವಕಾಶ ಸಿಕ್ಕಿದ್ರೆ? ಇಲ್ಲ, ಬೇಡ ಅನ್ನೋದೇ ಉದ್ದೇಶ. ಬೇಡ ಅಂತ ಉದ್ದೇಶ ಇದೆ. ಜನದ ಏನಾದ್ರು ಒತ್ತಡ ಇದೆಯಾ? ಜನದ ಒತ್ತಡ ಇದೆ, ನಮ್ಗೆ ಅವಶ್ಯಕತೆ ಇಲ್ಲ. ನಾವು ಏನು ಮಾಡಬೇಕಾದ್ರೆ ನಮ್ಮ ಸ್ವಂತದಲ್ಲೇ ಮಾಡೋಣ. ಒಬ್ರು ಉಪಕಾರ ಮಾಡ್ಬೇಕಾಗಿದ್ರೆ ನಮ್ಮ ಸ್ವಂತ ದುಡ್ಡಲ್ಲೇ ಮಾಡೋಣ, ಅಲ್ಲಿಂದ ತಂದೆ ನಾವು ಮಾಡಿ ಇದು ಮಾಡೋದೇನು ಬೇಕಾಗಿಲ್ಲ ಅಂತ. ಅಂದ್ರೆ ರಾಜಕೀಯ ಬೇಕಿಲ್ಲ, ಸಮಾಜ ಸೇವೆಯಲ್ಲೇ ಮಾಡ್ಬೋದು. ರಾಜಕೀಯ ಬೇಕಾಗಿಲ್ಲ. ರಾಜಕೀಯ ಬೇಕಾಗಿಲ್ಲ. ಪಕ್ಷದಲ್ಲಿ ಏನೋ ಸ್ಥಾನಮಾನ ಕೊಟ್ಟಿದ್ರೆ ಬರೀ ಕಾರ್ಯಕರ್ತರ ಆಗಿದೆ. ಬರೀ ಕಾರ್ಯಕರ್ತ. ಕಾರ್ಯಕರ್ತ ಆಗಿ ಗುರುತಿಸಲಿ. ಅಂದ್ರೆ ಪಕ್ಷದಲ್ಲಿ ಗುರುತಿಸವು ಆಗ್ತಿರ್ತೀರಿ ಮುಂದೆ. ಅಕಸ್ಮಾತ್ ಏನಾದ್ರು ಒತ್ತಡ ಜಾಸ್ತಿ ಬಂದು ಮತ್ತೆ ಗೆದ್ದು ಬಂದ್ರೆ ಏನ್ ಬದಲಾವಣೆ ತರಬೇಕು ಅನ್ಕೊಂಡಿದ್ದೀನಿ? ಸಾಧ್ಯವಾದಷ್ಟು ಏನ್ ಬದಲಾವ್, ಏನ್ ತೊಂದರೆ ಇದೆ ಅದನ್ನ ಸರಿಪಡಿಸಬೇಕು ಅನ್ಕೊಂಡಿದ್ದೀನಿ. ಮುಂಚೆ ಎಲ್ಲರೂ ಕನಸು ಕಂಡಿದ್ರ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ತೀನಿ ಅಂತ? ಆ ರೀತಿ ಇಲ್ಲ. ಇವಾಗ ಕೊರೋನಾ ಸಮಯದಲ್ಲಿ ಜನರಿಗೆ ಯಾವ ರೀತಿ ಅರಿವು ಮೂಡಿಸಿದ್ರಿ? ಅದೇ ಪಂಚಾಯತಿ ಮುಖಾಂತರ ಅಲ್ಲಲ್ಲಿ ಸ್ಕೂಲ್ ಮನೆಯಲ್ಲೆಲ್ಲ ಮೀಟಿಂಗ್ ಇಡ್ತಿದ್ದೋ. ಒಂದು 15 ದಿನದಲ್ಲಿ ಅದ ಒಂದು ತಿಂಗಳಿಗೆ ಒಂದ್ಸರಿ ಇಟ್ಟು ಈ ಥರ ಇರಬೇಕು, ಮಾಸ್ಕ್ ಗೀಸ್ಕೆಲ್ಲ ಕಿಟ್ ಎಲ್ಲ ಕೊಡಿಸಿದ್ದೋ. ಎಲ್ಲ ಏನ್ ಮಾಡ್ಬೇಕು ಅದೆಲ್ಲ ಮಾಡಿದ್ದು. ಇಲ್ಲ ಮಾಡಿ. ಇಲ್ಲಿ ಕೊರೋನಾ ಯಾವ ರೀತಿ ಪೇಷಂಟ್ಸ್ ಇದಾರ ನಿಮ್ಮ ಕ್ಷೇತ್ರ? ಒಬ್ಬರೂ ಇಲ್ಲ. ಓಕೆ. ಅದೇ ರೀತಿ ಇವಾಗ ಮುಂದೆ ಬರೋ ಜನರು ಹುಡುಗರಿಗೆ ಅಥವಾ ನಿಮ್ಮಂತ ಯುವಕರು ರಾಜಕೀಯಕ್ಕೆ ಬರ್ತಾ ಇದ್ರೆ ನಿಮ್ಮ 5 ವರ್ಷದ ಅನುಭವದ ಪ್ರಕಾರ ಯಾವ ರೀತಿ ಇರಬೇಕು, ಜನರ ಹತ್ರ ಯಾವ ರೀತಿ ನಡ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ? ಅದೇ ನಮ್ಮಿಂದ ನಮಗೆ ತೊಂದರೆ ಆದ್ರೂ ಪರವಾಗಿಲ್ಲ, ನಮ್ಮಿಂದ ಬಡ ಜನಗಳಿಗಾಗಲಿ ಯಾರಿಗಾಗಲಿ ನಮ್ಮಿಂದ ತೊಂದರೆ ಆಗಬಾರ್ದು. ನಮ್ಮನ್ನ ಇದು ಮಾಡಬೇಕು, ಗುರುತಿಸ್ಬೇಕು. ಓ ಪರವಾಗಿ 5 ವರ್ಷ ಇದ್ದ ಇವರು ಇಂಥ ಕೆಲಸ ಮಾಡ ಅಂತ ಅವ್ರು ಗುರುತಿಸಿ ಇದು ಮಾಡ್ಕೋಬೇಕು. ಆ ರೀತಿ ಇದು ಮಾಡಬೇಕಂತ ನನ್ನ ಆಸೆ ಅಷ್ಟೆ. ನೀವು ಗೆದ್ದಾಗ ನಿಮ್ಮ ಹತ್ರ ಜಾಸ್ತಿ ಸಮಸ್ಯೆ ತರ್ತಿದ್ದೆ ಯಾವುದು ಜನ? ಜಾಸ್ತಿ ಸಮಸ್ಯೆ ಅಂದರೆ ಮಾಮೂಲಿ ಮನೆಗಳ ಸಮಸ್ಯೆ. ಮನೆ ಇರಲಿಲ್ಲ ನಮ್ದು, ಈಗ ಹೆಚ್ಚು ಕಮ್ಮಿ ಒಂದು 50 ಇದಿತ್ತು. ದರ ಎಲ್ಲ ಉಂಟೋಗಿ ಬೆಂಗಳೂರು ಗಿಂಗ್ಳೂರೆಲ್ಲ ಹೋಗ್ಬಿಟ್ಟಿದ್ದು. ಅವ್ರ ಮನೆಯದೇ ಸಮಸ್ಯೆ ಜಾಸ್ತಿ ಇದ್ದಿದ್ದು. ಅದು ಸಾಧ್ಯವಾದಷ್ಟು ಆಗಲಿ ಸರಿ ಹೋಗೋದು. ಇವಾಗ ಸಿದ್ದರಾಮಯ್ಯವರು ನೀವು ಕಾಣಂಗೆ 5 ವರ್ಷ ಕಂಪ್ಲೀಟ್ ಮಾಡಿದ್ರು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ. ಆ ಅಧಿಕಾರ ಅವಧಿಲಿ ಯಾವ ರೀತಿ ಅನುದಾನಗಳು ಬಂತು ಮತ್ತು ಆ ಅಧಿಕಾರ ಅವಧಿನ ಯಾವ ರೀತಿ ಹೇಳಕ್ಕೆ ಇಷ್ಟಪಡ್ತೀರಿ ಅವ್ರ ಬಗ್ಗೆ? ಅವ್ರ ಬಗ್ಗೆ ಏನು ಎರಡು ಮಾತಿಲ್ಲ, ಇಡೀ ಕರ್ನಾಟಕನೇ ಹೇಳುತ್ತಿಲ್ಲ ಏನು ತೊಂದರೆ ಇಲ್ಲ. ಚೆನ್ನಾಗಿ ಬಂದಿತ್ತು ನಮ್ಮ ಪಂಚಾಯತ್ ಈಗ. ಆದರೆ ಇವಾಗ ಸ್ವಲ್ಪ ಸ್ವಲ್ಪ ಈಗ 1 ವರ್ಷದಿಂದ ಹಿಂಸೆ ಆಗ್ಬಿಟ್ಟದೆ. ಒಂದು ಇನ್ನೂ ಕೆಲವು ಮನೆಗಳಿಗೆ 2-2 ಬಿಲ್ಲೇ ಆಗಿರೋದು, ಇನ್ನೂ ಬಿಲ್ಲೇ ಬಂದಿಲ್ಲ. ಟೋಟಲ್ ಎಷ್ಟು ವೋಟ್ ತೊಗೊಂಡಿದ್ರಿ? ಟೋಟಲು 380. 380 ಲೀಡಿಂಗ್, 25. 25 ಗೆದ್ದಿದ್ದು. ಈ ರಾಜಕೀಯ ಹೊರತುಪಡಿಸಿ ಹಾಲಿನ ಡೈರಿ ಸೊಸೈಟಿಗಳು ಈ ಥರ ಯಾವ್ದ್ರಲ್ಲಾದ್ರು ಇದ್ದೀರಾ? ಇಲ್ಲ. ಯಾವ್ದ್ರಲ್ಲಿಲ್ಲ. ಇವಾಗ ನರೇಗಾದಲ್ಲಿರ್ಬೋದು ಅಥವಾ ಕೃಷಿ ಹೊಂಡ ಇರ್ಬೋದು, ಬದು ನಿರ್ಮಾಣ, ತೋಟಗಾರಿಕೆ ಇಲಾಖೆ ಸಸಿಗಳು ಕೊಡಿಸೋದು, ಇವೆಲ್ಲ ಯಾವ ರೀತಿ ಮಾಡಿಸಿದ್ರಿ? ಅವೆಲ್ಲ ಕೃಷಿ ಹೊಂಡ ಎಲ್ಲ ಮಾಡಿಸಿದೀವಿ. ನಮ್ಮೂರಲ್ಲಿ ಸುಮಾರು 20-22 ಕೃಷಿ ಹೊಂಡ.
ಕೊಡಿಸೋದು, ಏನೇನು ಅನುದಾನ ಆಗಬೇಕೋ ಇದಾಗಿತ್ತೋ ಅದೆಲ್ಲ ಮಾಡಿಸಿದ್ದೀವಿ. ನಿಮ್ಮ ಎಮ್ ಎಲ್ ಎವರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಎಮ್ ಎಲ್ ಎವ್ರಿಗೂ ಅದೇ ಹೋದ್ರೆ ಮಾಡ್ತಾರೆ ಅಂತ ತೊಂದರೆ ಇಲ್ಲ, ಆದ್ರೆ ನಾವು ಹೋಗಿಲ್ಲ. ನೀವಾಗಿ ಹೋಗಿ, ಸ್ನೇಹಿತರು ಹೋಗ್ತಾರೆ, ಕೇಳ್ಕೊ ಬರ್ತಾರೆ, ಮಾಡ್ತಾರೆ, ನಾವಾಗಿ ಹೋಗಿ. ನಿಮ್ಮ ರಾಜಕೀಯದಲ್ಲಿ ಯಾರು ಗುರುಗಳು ಅಂತ ಇದಾರ ಸರ್? ನಮ್ಮ ಗುರುಗಳು ಅಂತ ಏನಿಲ್ಲ. ಇವಾಗ ನೀವು ಒಬ್ಬರು ಅದೇ ಗುರುಗಳು ಅಂತಂದ್ರೆ ನಮ್ ಸಿದ್ದರಾಮಯ್ಯ ಒಬ್ಬರನ್ನ ಇಷ್ಟಪಡ್ತೀವಿ. ಇವಾಗ ನೀವು ಒಬ್ರು ಯುವಕರಾಗಿದ್ರು, ಒಬ್ರು ವ್ಯವಸಾಯಗಾರರು ಸಹ ಅಲ್ವಾ, ವ್ಯವಸಾಯ ಮಾಡ್ತಾ ಇದ್ರು, ರೈತರು ಸಹ ಆಗಿದ್ರು, ರೈತರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ರೈತರ ಬಗ್ಗೆ ಏನು ಹೇಳಕ್ಕೆ ಅಂದರೆ, ರೈತರ ಬಗ್ಗೆ ಹೇಳಕ್ಕೆಲ್ಲ ಪಾಪ ರೈತರು ಯಾವಾಗ ನೋಡಿದ್ರು ಬರೀ ಕಷ್ಟನೇ ಇರುತ್ತೆ ಅವ್ರಿಗೆ. ಏನು ತೊಂದ್ರೆ ಯಾವ್ದು ನಮ್ಮ ಕಡೆ ಯಾವ್ದು ಬೆ ಮಾಮೂಲಿ ಬೆಲೆನೇ ಇಲ್ವಲ್ಲ, ಬೆಂಬಲ ಬೆಲೆ ಕೊಡಲ್ಲ, ಏನು ಕೊಡಲ್ಲ, ಅವ್ರ ಕಷ್ಟನೇ ಕೇಳಕ್ಕೆ ಯಾರೂ ಇದೇ ಮಾಡಲ್ಲ. ಆದರೂ ಅವ್ರು ಜೀವನ ಮಾಡಬೇಕು, ಮಾಡ್ಕೊಂಡು ಹೋಗ್ತಾರೆ ಪಾಪ. ರೈತರಿಗೆ ಯಾವ ರೀತಿ ಸರ್ಕಾರ ಸಪೋರ್ಟ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ? ರೈತರಿಗೆ ಸರ್ಕಾರ ಅಂದರೆ ಅದೇ ಮೇಯ್ನ್ ಆಗಿ ಬೆಂಬಲ ಬೆಲೆ ಕೊಡಬೇಕು, ಬೆಂಬಲ ಬೆಲೆ ಕೊಟ್ಟು ಇದು ಮಾಡಿದ್ರೆ ಒಳ್ಳೇದಾಗುತ್ತೆ. ಆಮೇಲೆ ಅವ್ರಿಗೆ ವಿದ್ಯುತ್ ಪೂರೈಕೆ ಮಾಡಬೇಕು, ವಿದ್ಯುತ್ ಮಿನಿಮಮ್ 7 ಅವರ್ ಅಂತ ಕೊಡ್ತಾರೆ ನಮಗೆ, 7 ಅವರಲ್ಲಿ 6 ಅವರೇ ಕರೆಕ್ಟಾಗಿ ಬರೋದು, ಅದರಲ್ಲೂ ವೋಲ್ಟೇಜ್ ಇರಲ್ಲ. ಆದರೆ ವಿದ್ಯುತ್ ಪೂರೈಕೆ ಒಂದು 12 ಅವರ್ 12 ಅವರ್ ಕೊಟ್ಟರೆ ಅನುಕೂಲ ಆಗುತ್ತೆ. ನೀವೊಬ್ಬರು ಯುವಕರಾಗಿರೋದ್ರಿಂದ ರೈತರು, ನಿಮಗೆ ಗೊತ್ತಿರೋಂಗೆ ಇವಾಗ ಯುವಕರೆಲ್ಲ ಕಂಪ್ನಿಗಳ ಕಡೆ ಕೆಲಸಕ್ಕೆ ಹೋಗ್ತಿದ್ದಾರೆ ವ್ಯವಸಾಯನೂ ಬಿಟ್ಟು, ಬಟ್ ನೀವು ಇಲ್ಲೇ ಎತ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದೀರಿ, ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದೇ ಎಲ್ಲ ರೀತಿ ಸಲಹೆ ಸಿಕ್ಕಿದ್ರೆ, ಎಲ್ಲ ರೀತಿ ಆಗ ಹೆಲ್ಪ್ ಆದರೆ ವ್ಯವಸಾಯದಲ್ಲಿ ಲಾಸ್ ಆಗಲ್ಲ ಅನ್ನೋ ನನ್ನ ಉದ್ದೇಶ. ಅಂದರೆ ನಿಮ್ದು ಇರುತ್ತೆ, ಈಗ ಬೇರೆಯವ್ರ ಹತ್ರ ಒತ್ತಡ ಇರಲ್ಲ, ಮಾಡ್ಬೋದು. ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಸರ್ಕಲ್ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ನೀವು ರಾಜಕೀಯದಿದ್ದಾಗ? ಎಲ್ಲ ಚೆನ್ನಾಗಿ ಮಾಡಿದ್ರು, ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇವಾಗ ಕೆಲಸ ಕಾರ್ಯದ ಬಗ್ಗೆ ಎಲ್ಲ ಯಾವ ರೀತಿ ಹೇಳ್ತಿದ್ದಾರೆ? ಅದೇ ಅವ್ರೇನು ತೊಂದರೆ ಇಲ್ಲ, ಈ ಸಲ ಅವ್ರು ನಿಂತ್ಕೋಬೇಕು ಅಂತಾನೆ ಅವ್ರ ಉದ್ದೇಶ. ಅದಕ್ಕೆ ನನ್ನ ಸ್ನೇಹಿತರಲ್ಲೇ ಒಬ್ರು ಯಾರು ಅವರೇ ನಿಂತ್ಕೊಳ್ಳಿ. ಈಗ ಅವರು ನಮಗೆ ಇದು ಜಾಸ್ತಿ ಜಮೀನು ಗಿಮೀನೆಲ್ಲ ಒತ್ತಡ ಇರೋದ್ರಿಂದ ನನಗೆ ಅವಶ್ಯಕತೆ ಇಲ್ಲ ಅಂತ ನಾನು ಇದು ಮಾಡಿ ನಿರ್ಧಾರ ಮಾಡಿದ್ದೀನಿ. ನನ್ನ ಸ್ನೇಹಿತರಲ್ಲೇ ಯಾರಿಗಾರ ಅವಕಾಶ ಕೊಟ್ಟು ಇನ್ನು ಮುಂದುವರಿ ಅವಕಾಶ ಕೊಟ್ಟು ಮುಂದುವರಿಸ್ತಾರೆ. ಇವಾಗ ಹೊಸ ವರ್ಷ ಬರ್ತಾ ಇದೆ, ಮತ್ತೆ ಕೊರೋನಾ ಇನ್ನೂ ಇದೆ, ಈ ಸಮಯದಲ್ಲಿ ಕರ್ನಾಟಕ ಜನತೆಗೆ ಯಾವ ರೀತಿ ಒಂದು ಶುಭಾಶಯ ಹೇಳಕ್ಕೆ ಇಷ್ಟಪಡ್ತಾರೆ? ಈ ಕೊರೋನಾ ಎಲ್ಲ ಹೋದ್ರೆ ಈ 2021 ಎಲ್ಲ ಒಳ್ಳೆ ರೀತಿ ನಡ್ಕೋದ್ರೆ ಸಾಕು, ಈ ಕಾಯಿಲೆಗೆ ಇಲ್ಲಿ ಏನು ಅವಶ್ಯಕತೆ ಇರಬಾರ್ದು. ತುಂಬಾ ಜನ ಕಷ್ಟ ಬಿದ್ದಿದ್ದಾರೆ ಪಾಪ, ಮುಂದಕ್ಕೆ ಒಳ್ಳೇದಾಗಲಿ ಅನ್ನೋದು ನಮ್ಮ ಉದ್ದೇಶ. ಸರ್, ನಿಮ್ಮ ಕ್ಷೇತ್ರದ ಜನ ನಿಮ್ಮ ಮೇಲೆ ಅಭಿಮಾನ ಇಟ್ಟು ತುಂಬಾ ಫೈಟ್ ಇದ್ರು, 25 ಮತಗಳ ಅಂತರದಲ್ಲಿ ಗೆಲ್ಲಿಸಿದ್ದಾರೆ, ಅವರಿಗೆಲ್ಲ ಕೃತಜ್ಞತೆ ಹೇಳಿ ಅಥವಾ ಅಭಿನಂದನೆ ಹೇಳಿದ್ರೆ ಯಾವ ರೀತಿ ಹೇಳಕ್ಕೆ ಇಷ್ಟಪಡ್ತೀರಿ? ಅದೇ ಮಾಮೂಲಿ, ಅದೇ ಇದು ಹಾಗೆ ಅಭಿನಂದನೆ ಅಂದರೆ ಅದೇ ಗೆಲ್ಲಿಸಿದರೆ ಏನು ತೊಂದರೆ ಇಲ್ಲ, ಅವ್ರಿಗೂ ನಾನು ಆದಷ್ಟು ಸಹಕಾರ ಮಾಡಿ ನನ್ನ ಕೈಯಿಂದ ಏನ ಗೌರ್ಮೆಂಟಿಂದ ಪಂಚಾಯತಿ ಕಡೆಯಿಂದ ಬರಲೇ ಹೋದ್ರು ನನ್ನ ಕೈ ಸ್ವತಃ ನಾನು ಏನು ಮಾಡಬೇಕು ಅದೆಲ್ಲ ಮಾಡಿ ಅವ್ರ ಕೃತಜ್ಞತೆ ಆ ರೀತಿ ಹೇಳಿದ್ದೀನಿ. ಇವಾಗ ನೀವೊಬ್ರು ಎಜುಕೇಟೆಡ್ ಅಂದ್ರೆ ಎಸ್ ಎಲ್ ಸಿ ಹೋದ್ರೆ ಆಚೆಗೆ ಬಂದಿರಿ, ನಿಮ್ಮ ಪ್ರಕಾರ ಎಜುಕೇಶನ್ ಬೇಕಾ ಬೇಡ? ಬೇಕು ಬೇಕು. ಏನಕ್ಕೆ ಬೇಕು? ಏನಕ್ಕೆ ಬೇಕಂದ್ರೆ ಅಲ್ಲಿ ಒಂದು ಇವಾಗ ಎಜುಕೇಶನ್ ಇದ್ರೆ ತಾನೇ ನಾವು ಏನಾಗಿ, ಈಗ ಒಬ್ಬರು ಪಂಚಾಯತಿ ಕಡೆಯಿಂದ ಒಬ್ಬ PDO ಅಂತ ಅಧಿಕಾರಿ ಇರ್ತಾರೆ, ಅವ್ರ ಎಜುಕೇಶನ್ ಇಲ್ಲ ಅಂದ್ರೆ ಅವ್ರು ಓದಿ ತಿಳ್ಕೊಳ್ಳೋದಕ್ಕೆ ಬೇಕಲ್ಲ, ಇಷ್ಟು ಅನುದಾನ ಬಂದಿದೆ, ಏನು ಅನುದಾನ ಬಂದಿದೆ, ಏನಕ್ಕೆ ಬಂದಿದೆ, ಅವ್ರು ಎಷ್ಟಿದೆ ಎತ್ಕೊಂಡು ಇವ್ರು ಏನು ಮಾಡೋದು ಅಂತ ತಿಳ್ಕೊಳಕ್ಕೆ ಅವರು ಎಜುಕೇಶನ್ ಬೇಕು. ನನ್ನ ಪ್ರಕಾರ ಎಸ್ ಎಲ್ ಸಿ ಸಾಕಾಗಲ್ಲದೇ ಇಲ್ಲ ಅಂತ ಎಜುಕೇಶನ್. ಒಂದು ಮಿನಿಮಮ್ ಎಷ್ಟಿರಬೇಕು? ಮಿನಿಮಮ್ ಏನಾದರೂ ಡಿಗ್ರಿ ಲೆವೆಲ್ ಇದ್ರೆ ಅನುಕೂಲ. ಇಲ್ಲಿ ಪಂಚಾಯತಿ ಅನ್ನೋದು ಒಂದೇ ಉದ್ದೇಶ, ಪಂಚಾಯತಿ ಕಡೆಯಿಂದ ಭಾಳ ನ್ಯಾಯ ಆಯ್ತು ಅವ್ರನಲ್ಲಿ. ಈಗ ಸುಮ್ಮನೆ ಈಗ ಅನ್ಎಜುಕೇಟೆಡ್ ಎಲ್ಲ ನಿಲ್ಲಿಸ್ಬಿಟ್ರೆ ಈಗ ಅವ್ರು ಕೆಲಸ ಮಾಡ್ತಾರೆ, ಎಷ್ಟು ಕೆಲಸ ಮಾಡ್ತಿದ್ದೀನಿ ಏನನ್ನೋ ಗೊತ್ತಾಗಲ್ಲ. ಇಲ್ಲಿ ಸೈನ್ ಹಾಕಪ್ಪ ಅಂದ್ರೆ ಹಾಕ್ತಾರೆ, ಅವ್ರು ಬಿಲ್ ಕೊಡ್ಬೇಕು ಏನು ಮಾಡ್ಬೇಕು, ಅವ್ರಿಗೊಂದು ಅಷ್ಟು ಸಿಕ್ಕಿದ್ರೆ ಸುಮ್ಮನೆ ನನಗೊಂದು ಅಷ್ಟು ಸಿಕ್ತು ಕಷ್ಟ ಬಿದ್ದಿದ್ದು ಹೋಗಪ್ಪ ಅಂದ್ಬಿಟ್ಟು ಅವ್ರು ಪಡ್ಬೋದು. ಎಜುಕೇಶನ್ ಇದ್ದರೆ ಯಾಕಾಯ್ತು, ಇದಕ್ಕೆ ಇಷ್ಟಕ್ಕಾಯ್ತು, ಇದಕ್ಕೇನಾಯ್ತು ಎಲ್ಲ ಕ್ವಶನ್ ಮಾಡಿ ಕೇಳ್ಬೋದು ಅನ್ನೋದು ಉದ್ದೇಶ. ಎಲ್ಲ ಪ್ರತಿಯೊಂದಕ್ಕೂ ರಾಜಕೀಯ ಅಂತಲ್ಲ, ಪ್ರತಿಯೊಂದಕ್ಕೂ ರೈತ ಆಗಬೇಕಾದ್ರೂ ಕೂಡ ಎಜುಕೇಶನ್ ಇದ್ರೆ ಅನುಕೂಲ. ಅದೇ ರೀತಿ ಸ್ಕೂಲ್ ಇರ್ಬೋದು, ಅಂಗನವಾಡಿಗಳಿಗೆ ಇದಕ್ಕೆಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತೀನಿ? ನಮ್ಮ ಸ್ಕೂಲ್ದೆಲ್ಲ ಮಾಮೂಲಿ ಈಗ ಅಂದರೆ ಅದು ಪಂಚಾಯತಿ ಕಡೆಯಿಂದಲ್ಲ, ನಮ್ಮ ಸ್ವತಃ ಕಡೆಯಿಂದ ನಮ್ಮ ಪ್ರೀತಿಯಿಂದನೇ ನಾವು ಈಗ ಹೆಚ್ಚಕ್ಕೆ 3-4 ವರ್ಷದಿಂದನೂ ನಮ್ಮ ಸುತ್ತಮುತ್ತ ಸ್ಕೂಲ್ಗಳಿಗೆಲ್ಲ ಬುಕ್ಕು ಬಟ್ಟೆ ಏನೇನು ಮಾಡಬೇಕು ಪೆನ್ನಿಂದ ಬುಕ್ಕಿಂದ ಬಡ ಮಕ್ಕಳಿಗೆ ಬ್ಯಾಗು ಎಲ್ಲ ಕೊಡಿಸ್ತಾ ಇದ್ದೀವಿ ವರ್ಷ ಕೊಡಿಸ್ತಾ ಇದ್ದೀವಿ. ಅದು ತೃಪ್ತಿ ಇದೆಯಾ ನಿಮಗೆ? ಅದನ್ನು ಆಗಲಿ ಅಂತಲೇ ಮಾಡ್ತಾರೆ, ಅದನ್ನು ಮುಂದುವರಿಸ್ಕೋ ಹೋಗ್ತೀವಿ, ಮುಂದುವರಿಸ್ತೀವಿ ಅಂತ ಮುಂದುವರಿಸ್ತೀವಿ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಇರ್ಬೋದು, ಅಣ್ಣ ತಂದಿರು, ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ನಮ್ಮ ಮನೇಲಿ ಎಲ್ಲರೂ ಒಂದೇ, ನಾವು ನಮ್ಮ ಅಣ್ಣ ಬೇರೆ ಇಲ್ಲ, ನಮ್ಮ ತಂದೆ ಬೇರೆ ಇಲ್ಲ, ನಮ್ಮ ತಾಯಿ, ನಮ್ಮ 4 ಜನನೂ 4 ದಿಕ್ಕಿದಾಗಿದ್ದೀವಿ ಅಂತ. ಇವಾಗ ನಿಮ್ಮ ತಂದೆ ತಾಯಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ನಮ್ಮ ತಂದೆ ತಾಯಿಗೆ ಅಂದರೆ ಅವ್ರು ಕಷ್ಟ ಬಿದ್ದು ಆವಾಗ ಎಲ್ಲ ಊಟಕ್ಕೆ ಇರಲಿಲ್ಲ ನಮಗೆ ಮೋಸ್ಟ್ಲಿ, ಅವಾಗೆಲ್ಲ ಆ ಕಡೆ ಈ ಕಡೆ ತೋಟ ಅಕ್ಕಪಕ್ಕ ತೋಟಕ್ಕೆಲ್ಲ ಹೋಗಿ ಇದೇ ರೀತಿ ಈ ಕೂಲಿ ಕೆಲಸಕ್ಕೆ ನಮ್ಮ ತೋಟಕ್ಕೆ ಹೆಂಗೆ ಬಂದಿದ್ರು ಹಂಗೆ ಹೋಗಿ ನಮ್ಮ ಅಪ್ಪ ಅಮ್ಮ ಎಲ್ಲ ನಮ್ಮನ್ನೆಲ್ಲ ಸಾಕಿ ಇದು ಮಾಡ್ರೆ, ಅದರಿಂದ ನಮ್ಮ ಅವ್ರ ಮಕ್ಕಳಾಗಿ ಹುಟ್ಟಿದ್ದು ಪುಣ್ಯ ಅಂತ ನಮ್ಮ ಪುಣ್ಯ ಅಂತ ಹೇಳ್ತೀವಿ. ಅವ್ರಿಗೆ ಈ ಸಮಯದಲ್ಲಿ ದೇವರಲ್ಲಿ ಏನಾದ್ರು ಕೇಳಿ ಅಂದರೆ ಹೇಗೆ ಕೇಳಿ? ದೇವರಲ್ಲಿ ಅಂದರೆ ಈಗ ನಮ್ಮ ಮಕ್ಳಿಗೂ ಒಂದು ಸ್ವಲ್ಪ, ನಮ್ಮ ಮಕ್ಳಿಗೆ ಚಿಕ್ಕ ಚಿಕ್ಕ ಮಕ್ಳು ಒಂದು 3 ವರ್ಷ 4 ವರ್ಷ, ನಮ್ಮ ಮಕ್ಳು ಮದುವೆಯಾಗಿ ನಮ್ಮ 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 ಪಡೆ ಆಗಂಟ ನಮ್ಮ ಅಪ್ಪ ನಮ್ಮ ಚೆನ್ನಾಗಿರ್ಬೇಕು, ನಮ್ಮ ಚೆನ್ನಾಗಿರೋಕಂತ ಆಸೆ ಪಡ್ತೀವಿ. ಓಕೆ ಸರ್, ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ, ನೀವು ಸಹ ಇನ್ನೂ ಮೇಲ್ಮಟ್ಟಕ್ಕೆ ಬೆಳೀಲಿ, ನಿಮ್ಮ ಕೈಲಿ ಆದಷ್ಟು ಇನ್ನೂ ಜನರಿಗೆ ಒಳ್ಳೆ ಸಮಾಜ ಸೇವೆ ಮಾಡಿ ಅಂತ ಹೇಳ್ತಾ ಇಷ್ಟು ಅಮೂಲ್ಯವಾದ ಸಮಯನ ಕೊಟ್ಟು ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.